ಟ್ರಿಪ್ ಮಾಡಿದ್ರೆ ಎಲ್ಲರೂ ಭೂತ ಅಂತ ಹೆದರ್ಕೊಂತಾರೆ. ಈ ಸುಳ್ಳಕ್ಕ ಸಂಜು ಪಾಪ ಏನು ಮಾಡ್ತಾ ಇರಂಗೆ ಏನು ಮಾಡಬೇಕು? ಹಾ, ನಾನೇ ಸಂಜು ಪಾಪನ ಯಾರು ಏನು ಮಾಡ್ತಾ ಇರಂಗೆ ಏನು ಕಾಯ್ತೀನಿ. ಒಂದೊಂದು ಮಾತು ಬೆಲ್ಲ, ನಿನ್ನಂತ ಅಪ್ಪ ಇಲ್ಲ, ಒಂದೊಂದು ಮಾತು ಬೆಲ್ಲ. ನೀನೆ ನನ್ನ ಜೀವ, ನೀನೆ ನನ್ನ ಪ್ರಾಣ, ಯಾವ ದೇವ ತಂದ ವರವು ಇನ್ನು ನಾನು ಅರಿಯನು. ನಿನ್ನಂತ ಮಗಳು ಇಲ್ಲ, ಬಾಳಲ್ಲಿ ನೀನೆ ಎಲ್ಲ. ನಿನ್ನಂತ ಮಗಳು ಇಲ್ಲ, ಬಾಳಲ್ಲಿ ನೀನೇ ಎಲ್ಲ. ನಿನ್ನ ಕಂಡ ಮೇಲೆ ಬೆಳಕ ಕಂಡೆ ಬಾಲೆ, ಯಾವ ದೇವ ತಂದ ವರವು ಇನ್ನು ನಾನು ಅರಿಯನು. ನಿನ್ನಂತ ಅಪ್ಪ ಇಲ್ಲ, ನಿನ್ನಂತ ಮಗಳು ಇಲ್ಲ. ಸಂಜು ಮೇಲೆ ಮೊದಲಿದ್ದ ಪ್ರೀತಿ ಕನ್ಸರ್ನು ನಿಮ್ಗೆ ಇಲ್ಲ ಅನ್ಸುತ್ತೆ. ಆ ಮಗು ಮೇಲೆ ರೇಗ್ತಿರ್ತೀರಿ, ಅವಳನ್ನ ಸರಿಯಾಗಿ ಮಾತಾಡಿಸ್ತಾನೂ ಇಲ್ಲ. ಮನೆಯಲ್ಲಿ ಸಂಜನಾಗೆ ಅನ್ನಪ್ರಾಶನ ಅಂತ ಎಲ್ಲರೂ ಸಂತೋಷ ಸಂಭ್ರಮದಲ್ಲಿದ್ರೆ ನೀವು ಮಾತ್ರ ನಿಮ್ಗಿದು ಯಾವುದೂ ಬೇಕೇ ಆಗಿಲ್ಲ, ಇದೆಲ್ಲ ನಿಮಗೆ ಸಂಬಂಧಪಟ್ಟಿದ್ದೇ ಅಲ್ಲ ಅನ್ನೋ ಥರ ಇದ್ದೀರಾ. ಯಾಕ್ರಿ, ಏನಾಯ್ತು, ಅವಧಾನಿಗಳೇನಂದ್ರು? ಏನೂ ಇಲ್ಲ ಶಾಂತ, ಅಂಜಲಿನ ಮರೆಯೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳಿದ್ರು. ಆಫೀಸ್ ವ್ಯವಹಾರದಲ್ಲೂ ಸ್ವಲ್ಪ ಏರುಪೇರು ಆಗತ್ತೆ ಅಂತ ಹೇಳಿದ್ರು, ಹಾಗಾಗಿ ಸ್ವಲ್ಪ ಟೆನ್ಷನಲ್ಲಿದ್ದೆ ಅಷ್ಟೇ. ಅದಕ್ಕೆ ಸಂಜು ಕಡೆ ಗಮನ ಕೊಡೋಕ್ಕಾಗಲಿಲ್ಲ. ಇಷ್ಟಕ್ಕೆಲ್ಲ ನೀನ್ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ತಲೆ ಕೆಡಿಸ್ಕೊಂಡು ಯಾಕೆ ಬಂದೆ? ನೀವೀಗ ಪ್ಲೇ ಮಾಡಿದ್ದು ಅಂಜುಗೆ ತುಂಬ ಇಷ್ಟವಾದ ಹಾಡು, ನನಗೂ ಕೇಳಿಸ್ತು, ಇರೋಕ್ಕಾಗಲಿಲ್ಲ. ಹಾಡು ಎಲ್ಲಿಂದ ಬರ್ತಿದೆ ಅಂತ ಹುಡ್ಕೊಂಡು ಬಂದೆ, ನೋಡಿದ್ರೆ ನೀವಿಲ್ಲಿ ಒಬ್ಬರೇ ಡ್ಯಾನ್ಸ್ ಮಾಡ್ತಿದ್ರಿ. ಸಾರಿ ಶಾಂತ, ಇನ್ಮೇಲೆ ಆ ಹಾಡನ್ನು ಪ್ಲೇ ಮಾಡಲ್ಲ, ತುಂಬ ಹೊತ್ತಾಗಿದೆ, ನೀನು ಹೋಗಿ ಮಲ್ಕೋ. ನೀವು ನನ್ನ ಮಗುನ ದೂರ ಮಾಡಲ್ಲ ತಾನೆ? ಇಲ್ಲ ಶಾಂತ, ಖಂಡಿತ ಇಲ್ಲ. Thank you.
ಯಾಕೋ ಹಂಗೆ ನೋಡ್ತಾ ಇದೆಯಾ? ನನಗೆ ಈ ಮನೇಲಿ ಫಸ್ಟ್ ಕೆಲಸ ಮುಗಿಸ್ಬಿಟ್ರೆ ಸಾಕು ಅನಿಸ್ತೈತೆ. ನಾನು ಇವತ್ತು ಕೆಲಸಕ್ಕೆ ಬರಲ್ಲ ಅಂದೆ. ಕಿಟ್ಟ ನಮ್ಮ ಮನೆಗೆ ಬಂದು ಒತ್ತಾಯ ಮಾಡ್ದ, ಅದಕ್ಕೆ ಬಂದೆ. ಯಾಕೋ ಮೈ ಹುಷಾರಿಲ್ವಾ? ಹುಷಾರಾಗೇ ಇದ್ದೀನಿ, ಆದರೆ ಈ ಮನೇಲಿ ಏನೇನೋ ಗೋಲ್ಮಾಲ್ ನಡೀತಾ ಇದೆಯಲ್ಲ. ಗೋಲ್ಮಾಲ್ ಎಷ್ಟು ದಿನ ನಡೆದಿಲ್ಲ, ಇವತ್ತು ನಡೆಯುತ್ತೆ ನೋಡ್ತಿರು. ಯಾವ ಗೋಲ್ಮಾಲು ಇಲ್ಲ, ಎಲ್ಲ ನಿನ್ನ ಭ್ರಮೆ. ಹೌದು, ನಿನ್ನೆ ನೀನು ನವೀನ ರೂಮ್ ಒಳಗೆ ಯಾಕೆ ಬಂದ್ರಿ? ಅಯ್ಯಯ್ಯೋ, ನಾನಾಗೆ ಬರಲಿಲ್ಲಪ್ಪ. ಮತ್ತಿನ್ನೇನು, ಯಾವ್ದಾದ್ರು ಭೂತದೆವ್ವ ಆರಿಸ್ಕೊ ಬಂತ ನಿನ್ನ? ಹ್ಞೂ, ನಿಜವಾಗ್ಲು ಆಗಿದ್ದೆ. ಹಾಗೆ ಭೂತನೋ ದೆವ್ವನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಆರಿಸ್ಕೊಂಬಂತು. ಅಂಥದ್ದೇನು ನಡೀತು? ನಿನ್ನೆಲ್ಲಿ ಕೆಲಸ ಮಾಡ್ತಿದ್ನಾ, ಇದ್ದಕ್ಕಿದ್ದಾಗೆ ಕಾಲಿಗೆ ರೆಕ್ಕೆ ಬಂದು ಗಾಳಿಗೆ ತೇಳ್ಕೊಂಡು ಬಂದೆ. ತೇಳ್ಕೊಂಡು ಫಸ್ಟ್ ಫ್ಲೋರ್ಗೆ ಬಂದೆ, ಅಲ್ಲಿ ನೋಡಿದ್ರೆ ಗೋಳಿಗಳು ಚೆಲ್ಲಿತ್ತು, ಬ್ಯಾಲೆನ್ಸ್ ಸಿಕ್ಕಿಲ್ಲ. ನವೀನು ನನ್ನ ಮೇಲೆ ಬಿದ್ದ, ನಾವಿಬ್ಬರು ರೂಮ್ ಒಳಗೆ ಬಿದ್ವಿ. ಓ, ನೀ ಹೇಳಿದ್ದೆಲ್ಲ ನಂಬಕ್ಕೆ ನಾನು ನಿನ್ನ ಕಿವಿಲಿ ಹೂವು ಇಟ್ಕೊಂಡಿದ್ದೀನ. ಇದನ್ನೆಲ್ಲ ಬೇರೆ ಯಾರ ಹತ್ರನಾರು ಹೇಳು, ನಂಬೌದು. ನೀನು ನಂಬಿದ್ರೆ ಎಷ್ಟು, ಬಿಟ್ಟರೆ ಎಷ್ಟು. ಅದು ಸರಿ, ನೀನು ಯಾಕೆ ರೂಮ್ ಒಳಗೆ ಹೋಗಿದ್ದೆ? ಅಲ್ಲೇನು ಕೆಲಸ ಇತ್ತು ನಿನಗೆ? ಅದೆಲ್ಲ ನಿನಗೆ ಯಾಕೆ, ನಿನ್ನ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊ. ನನಗೆ ಗೊತ್ತು, ಆ ಕೆಲಸದ ನೀನು ಕಾಳಾಗ್ತಿದ್ಯ ಅಂತ. ಹುಷಾರು, ನಾ ಮೊದಲೇ ಕರೆಂಟ್ ಕೆಲಸದವರು, ಆ ಹುಡುಗಿಗೆ ಶಾಕಿ ಕೊಟ್ಬಿಟ್ಟಿಯ. ಶಾಕ್ ಕೊಡೋದು ಅವಳಿಗಲ್ಲ, ನಿಮಗೆ. ಇವತ್ತು ಏನು ನಡೆಯುತ್ತೆ ನೋಡ್ತಿರು. ಮಾಯಾ, ಮಗು ತೊಟ್ಟ ಬಟ್ಟೆ ಎಲ್ಲ ಚೇಂಜ್ ಮಾಡಿದ್ಯಾ? ಹ್ಞೂ ಅಕ್ಕ, ರೆಡಿ ಮಾಡಿದ್ದೀನಿ. ಸರಿ, ನೀನು ಇವಳಿಗೆ ಹಾಲು ಕುಡಿಸು, ನಾನು ಇವಳು ಬಟ್ಟೆ ಎಲ್ಲ ಒಗೆಯಕ್ಕೆ ಹಾಕ್ಬಿಡ್ತೀನಿ. ಆಯ್ತು. ಆಮೇಲೆ ಹಾಲು ಕುಡಿಸೋವಾಗ ಒಂದು ವಿಚಾರ, ಸ್ವಲ್ಪ ತಲೆ ಎತ್ತರಿಸಿ ಕುಡಿಸು, ಇಲ್ಲಾಂದರೆ ಎಲ್ಲ ಕಕ್ಕಿಬಿಡ್ತಾಳೆ. ಸರಿ, ಅಕ್ಕ ಹತ್ರ ಹೋಗುತ್ತೆ. ಇದೇ ಒಳ್ಳೆ ಅವಕಾಶ. ನಿದ್ದೆ ಔಷಧಿನ ಮಗು ಹಾಲಿನ ಬಾಟ್ಲಿಗೆ ಹಾಕಬೇಕು. ಶಿವಕ್ಕೆ ಫೋನ್ ಮಾಡಿದ್ರೆ ಹಿತ್ಲಿನ ಬಾಗಿಲಿಂದ ಬಂದು ಮಗುನ ಕರ್ಕೊಂಡು ಹೋಗ್ತಾನೆ. ಈ ಸುಳ್ಳಕ್ಕ ಬಾಗಿಲು ಮುಚ್ಕೊಂಡು ಏನ್ ಮಾಡ್ತಿದ್ದಾಳೆ? ಹಾ, ನಂಗೆ ಹೆಂಗಿದ್ರು ಬಾಗಿಲಿಂದ ಒಳಗೆ ಹೋಗೋ ಮ್ಯಾಜಿಕ್ ಗೊತ್ತಲ್ಲ, ಒಳಗೆ ಹೋಗಿ ಸುಳ್ಳಕ್ಕ ಏನ್ ಮಾಡ್ತಿದ್ದಾಳೆ ಅಂತ ನೋಡ್ತೀನಿ. ಸ್ವಲ್ಪ ಇಟ್ಕೊಳ್ಳಿ.